ನಮಸ್ಕಾರ ವೀಕ್ಷಕರ, ಇದು ಸುದ್ದಿಗಾರ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಲರ ಗಳತಿ ಚೇತನ. ಪ್ರಕರಣ. ಬೆಂಗಳೂರು ಪೊಲೀಸರಿಂದ ಕುಖ್ಯಾತ ಪ್ಲೆಟ್ಲರ್ ಅರೆಸ್ಟ್. ಬೆಂಗಳೂರು ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದಲ್ಲಿ ಬೆಂಗಳೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕುಖ್ಯಾತ ಆರೋಪಿಯವರೊಬ್ಬರನ್ನು ಬಂಧಿಸಿದ್ದಾರೆ. ಹೌದು, 7 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಬಿಗ್ ಡ್ರಗ್ಸ್ ಪ್ಲೆಡ್ಲರ್ನೊಬ್ಬನನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಕುಖ್ಯಾತ ಬಿಗ್ ಡ್ರಗ್ಸ್ ಪ್ಲೆಡ್ಲರ್ ವಿಟಿ ಬಂಧಿತ ಆರೋಪಿ. ಈಗ ನೈಜೀರಿಯಾ ದೇಶವನಾಗಿ ಬಿಸಿನೆಸ್ ಪಾಸ್ಪೋರ್ಟ್ ನಿಂದ ಬೆಂಗಳೂರಿಗೆ ಬಂದಿದ್ದ. ಆದರೆ ಪಾಸ್ಪೋರ್ಟ್ ಅವಧಿ ಮುಗಿದಿದ್ದರೂ ಅಕ್ರಮವಾಗಿ ಬೆಂಗಳೂರಿನಲ್ಲೇ ನೆಲೆಸಿ ಬಹುದೊಡ್ಡ ಡ್ರಗ್ಸ್ ನೈಟ್ ವರ್ಕ್ ಆಪರೇಟ್ ಮಾಡಿದ್ದ. ತನ್ನ ಗಿರಾಕಿಗಳಿಗೆ ಪೆಡ್ಡರ್ ಮುಖಾಂತರ ಪ್ಲೆಡ್ಲಿಂಗ್ ಮಾಡಿ ಆರ್ಥಿಕ ಹಣ ಗಳಿಸುತ್ತಿದ್ದ ಎಂಬ ಮಾಹಿತಿ ಲಭ್ಯವಾಗಿದೆ. ಆರೋಪಿ ವಿಟಿಯ ಡ್ರಗ್ಸ್ ಡೀಲ್ ಆಪರೇಟ್ ಸಿಸ್ಟಮ್ ರಿವೀಲ್. ಈತ ಒಬ್ಬೊಬ್ಬರಿಂದ 42 ಜನ ಡ್ರಗ್ಸ್ ಪ್ಲೇಡರ್ ಗಳ ಬಹುದೊಡ್ಡ ನೈಟ್ ವರ್ಕ್ ಹೊಂದಿ ರಾಜಕಾರಣಿಗಳ ಮಕ್ಕಳು, ಸಿನಿಮಾ ನಟ ನಟಿಯರು, ಬೆಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್, ಮೆಡಿಕಲ್, ಬಿಸಿನೆಸ್ ಕಾಲೇಜುಗಳಿಗೆ ಡ್ರಗ್ಸ್ ಪೂರೈಕೆ ಮಾಡಿದ್ದ ಎಂದು ತಿಳಿದು ಬಂದಿದೆ. ಆರೋಪಿಗೆ ಈ ಕಾಲೇಜುಗಳು ಡ್ರಗ್ಸ್ ಡೀಲ್ ಅಡ್ಡವಾಗಿದ್ದು ಕಳೆದ 7 ವರ್ಷಗಳಿಂದ ಡ್ರಗ್ಸ್ ಡೀಲ್ ನಡೆಯುತ್ತಿದ್ದ ಎಂದು ತಿಳಿದು ಬಂದಿದೆ. ಅಷ್ಟು ಮಾತ್ರವಲ್ಲದೆ ಲಾಕ್ಡೌನ್ ವೇಳೆ ವಿಟಿಯ ಡ್ರಗ್ಸ್ಗೆ ಸಖತ್ ಡಿಮ್ಯಾಂಡ್ ಇತ್ತು. ಬಂಧಿತ ಡ್ರಗ್ಸ್ ಪ್ಲೆಡ್ಡರ್ ಗಳಾದ ಲೂನ್ ಪೆಪ್ಪರ್ ಮತ್ತು ಪ್ರತೀಕ್ ಶೆಟ್ಟಿಗೆ ಲಿಂಕ್ ಹೊಂದಿ ಇವರ ಮುಖಾಂತರ ಕೂಡ ನಟಿ ರಾಗಿಣಿ ಸಂಜನಾಗೆ ಸಪ್ಲೈ ಮಾಡಿದ್ದಾನೆ ಎನ್ನಲಾಗಿದೆ. ಹಾಗೆಯೇ ಪೊಲೀಸರಿಗೆ ಅನುಮಾನ ಬಾರಬಾರದೆಂದು ಮನೆಯಲ್ಲೇ ವೇವ್ಲಿಂಗ್ ಮಿಷಿನ್ ಇಟ್ಟುಕೊಂಡು ಡ್ರಗ್ಸ್ ತೂಕ ಮಾಡಿ ಪ್ಯಾಕಿಂಗ್ ಮಾಡಿದ್ದ. ತಂದ ನಂತರ ತನ್ನ ನೈಟ್ ವರ್ಕ್ ಗ್ಯಾಂಗ್ ಮೂಲಕ ಪೂರೈಕೆ ಮಾಡಿದ್ದ. ಸದ್ಯ ಆರೋಪಿ ಬೆಂಗಳೂರು ಪೊಲೀಸರ ವಶದಲ್ಲಿದ್ದು ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ನಲ್ಲಿ ಲಾಕ್ ಆಗಿರುವ ಪ್ಲೆಡ್ಲರ್ ಗಳ ಜೊತೆ ಲಿಂಕ್ ಹೊಂದಿರುವ ಕಾರಣ ಹೆಚ್ಚಿನ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನ್ ಅನ್ನು ಒತ್ತಿ.